ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಅಂತ ತಮ್ಮ ಪಕ್ಷದ ಪರವಾಗಿ ಅಥವಾ ತಮ್ಮ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು. ರಾಜ್ಯಕ್ಕೆ ಅನ್ಯಾಯ ಮಾಡುವಂತಹ ಪ್ರಮೇಯನೇ ಬರೋದಿಲ್ಲ, ಯಾಕೆಂದ್ರೆ ಯಾವುದೇ ರಾಜ್ಯದಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಯೋಜನೆಗಳು ಹಾಕಿ ಕೊಡಲಾಗ್ತಾ ಇದೆ ಅಥವಾ ಅವರಿಗೆ ಕೊಡಬೇಕಾದಂತಹ ಅನುದಾನಗಳನ್ನು ಕೊಡಲಾಗ್ತಾ ಇದೆ, ಎಲ್ರಿಗೂ ಈಕ್ವಲ್ ಆಗಿ ಹಂಚಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಯಾಕೆ ಅನ್ಯಾಯ ಮಾಡ್ತಾರೆ, ಅದರ ಅವಶ್ಯಕತೆ ಮೋದಿಯವರಿಗೆ ಏನಿದೆ ಅಂತ ಮೂರು ಪ್ರಶ್ನೆ ಮಾಡಿದ್ದಾರೆ. ಬೇರೆ ಕಡೆ TMC ಮತ್ತು DMK ಪಕ್ಷಗಳು ಕೂಡ ಇದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಹಾಗಂತ ಅವರು ಕೂಡ ಈ ತರ ಆರೋಪ ಮಾಡ್ತಾ ಇದ್ದಾರ ಇಲ್ಲ ಅಂದಮೇಲೆ ಸುಳ್ಳು ಅಂತ ಅವರ ಮೇಲೆ ಅಥವಾ ಕೇಂದ್ರದ ಮೇಲೆ ಬಂದಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮೋದಿ ಮೇಲೆ ಮಾಡಿದಂತಹ ಆರೋಪಗಳೆಲ್ಲವೂ ಸುಳ್ಳು ಅಂತ ತಳ್ಳಿ ಹಾಕಿದ್ದಾರೆ. ಪ್ರತಿ ಬಾರಿಯೂ ಕೂಡ ಪದೇ ಪದೇ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೋದಿ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಥವಾ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕಾಗಿ ದ್ವೇಷದ ರಾಜಕಾರಣ ನಡೆಸ್ತಾ ಇದ್ದಾರೆ ಅಂತ ಏನು ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ಸುಳ್ಳು ಅಥವಾ ಅದು ಅನ್ಯಾಯ ಮಾಡಿಲ್ಲ ಅವರು ಅಂತ ತಳ್ಳಿ ಹಾಕಿದ್ದಾರೆ ಮಹೇಶ್ ಅವರು. ಕೇಂದ್ರ ಸರ್ಕಾರ ಕಳೆದ 10 ವರ್ಷದಿಂದ ರಾಜ್ಯಕ್ಕೆ ಮಹದಾಯಿ ವಿಚಾರವಾಗಿ ಮತ್ತು ರಾಜ್ಯಕ್ಕೆ ಬರುವಂತ ಯೋಜನೆಗಳ ವಿಚಾರವಾಗಿ ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾನೆ ಬಂದಿದೆ. ಇದರ ಬಗ್ಗೆ BJP ಸಂಸದರು ಮತ್ತು ಇಲ್ಲಿಯಂತ ಶಾಸಕರು ಯಾರು ಮಾತಾಡ್ತಾ ಇಲ್ಲ. ನೋಡಿ, ನಾನು ಇದ್ರ ಬಗ್ಗೆ ಬಹಳ ಸ್ಪಷ್ಟ ಐತಿ. ಕೇಂದ್ರ ಸರ್ಕಾರ ಯಾವುದೇ ರಾಜ್ಯಕ್ಕೂ ಕೂಡ, ನಾಟ್ ಓನ್ಲಿ ಫಾರ್ ಕರ್ನಾಟಕ, ನಾನು ಹೇಳ್ತಾ ಇರೋದು ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ರಾಜ್ಯಕ್ಕೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಅನ್ಯಾಯ ಅನ್ನತಕ್ಕಂಥ ಮಾತು ಬರುವುದಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಿಬಿಡ್ತೇನೆ. ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಐತಿ ಅಥವಾ TMC ಸರ್ಕಾರ ಐತಿ ಅಥವಾ DMK ಸರ್ಕಾರ ಐತಿ ಅನ್ನತಕ್ಕಂಥ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಎಲ್ಲಿನೂ ಕೂಡ ಮಲತಾಯಿ ಧೋರಣೆಯನ್ನು ಮಾಡುವಂಥ ಪ್ರಶ್ನೆ ಇಲ್ಲ, ಪ್ರಮೇಯ ಬರಲ್ಲ. ಇದು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಾಯಕರು, ಹಿರಿಯ ನಾಯಕರು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಹಾಗಾದರೆ ನಾನು ಕೇಳೋಕ್ಕೆ ಇಚ್ಛಿಬಿಡ್ತೇನೆ, ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದೈತಿ, ಯಾವ್ಯಾವ ಬೇಡಿಕೆಗಳು ಇಟ್ಟುಕೊಂಡು ಕೇಂದ್ರದ ಜೊತೆ ನೀವು ಮಾತುಕತೆ ಮಾಡುವಂಥ ಪ್ರಯತ್ನ ಮಾಡ್ತೀರಿ, ಎಲ್ಲ ವಿಷಯಕ್ಕೆ ವಾಟಗಳು ಹಾಕುವಂಥ ಪ್ರಯತ್ನ ಮಾಡ್ತೀರಿ, ಸಂಘರ್ಷಕ್ಕೆ ದಾರಿ ಇಳಿ ಅಂತ ಪ್ರಯತ್ನ ಮಾಡ್ತೀರಿ. ಅದನ್ನು ಬಿಟ್ಟುಕೊಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಏನು ಬೇಕೋ ಆ ವಿಷಯಗಳನ್ನು ಇಟ್ಟುಕೊಂಡು ನೀವು ಮಂಡನೆಯನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ 100% ಸಪೋರ್ಟ್ ಮಾಡುತ್ತೆ, ಅದರಾಗೇನು ಪ್ರಶ್ನೆನೇ ಇಲ್ಲ. ಈಗ ಲಾಸ್ಟ್ ಟೈಮ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಲೋಕಸಭಾ ಸದಸ್ಯರ ಸಭೆಯನ್ನು ಕರೆದಿದ್ದರು, ಪ್ರಹ್ಲಾದ್ ಜೋಶಿಯವರಾದಿಯಾಗಿ ವಿ ಸೋಮಣ್ಣವರು ಎಲ್ಲರೂ ಕೂಡ ನಮ್ಮೆಲ್ಲ ಕೇಂದ್ರದ ಸಚಿವರು ಮತ್ತು ಎಲ್ಲ ಲೋಕಸಭಾ ಸದಸ್ಯರು ಭಾಗಿಯಾಗಿದ್ದರು. ನಾವೇನು ಅದಕ್ಕೇನು ವಿರೋಧ ಮಾಡಿದ್ವಿ? ನೀವು ತೊಗೊಂಬರಿ. ಒಂದು ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ಪ್ರಬೋಧನೆಗಳನ್ನು ನಮ್ಮ ರಾಜ್ಯಕ್ಕೆ ಏನೇನಾಗಬೇಕು, ಯಾವ್ಯಾವ ಇಲಾಖೆಗಳಲ್ಲಿ ಏನೇನು ಬರಬೇಕು ಅಂತಕ್ಕಂಥ ಪ್ರಬೋಧನ ನೀವು ಸರಿಯಾಗಿ ಮಂಡನೆ ಮಾಡಿದ್ದೆ ಅಂತಂದರೆ ಡೆಫಿನೆಟ್ಲಿ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ. ರಾಜ್ಯದ ಹಿತಾಸಕ್ತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಪರವಾಗಿರ್ತಕ್ಕಂಥ ನಾವೆಲ್ಲರೂ ಕರ್ನಾಟಕದ ಪರವಾಗಿಯೇ ನಿಲ್ತೇವೆ, ವಿನಯ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ನೀವು ರಾಜಕಾರಣ ಮಾಡೋದನ್ನು ಬಿಡ್ರಿ. ಬಂದ ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಬಿಡಬೇಕು. ಇದರಲ್ಲಿ ಯಾವುದೇ ಪ್ರೆಸ್ಟೀಜು ಇನ್ನೊಂದು ಅನ್ನೋಂಥ ಮಾತಿಲ್ಲ. ಸರ್ಕಾರಕ್ಕೆ ಆಗಬೇಕಂತಂದರೆ ನಾವು ಹೋಗಬೇಕು. ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಗಂಗೂಬಾಯಿ ಅಂಗಲ್ ವಿಷಯ ಇದ್ದಿತ್ತು, ಆಗ ನಾವು ಹೋಗಿ ಭೇಟಾಗಲಿಲ್ವಾ? ಸನ್ಮಾನ್ಯ ಶಿವರಾಜ್ ತಂಗಡಿಯವರಿಗೂ ಭೇಟಿ ಇದೆ, ಮುಖ್ಯಮಂತ್ರಿಯವರಿಗೂ ಭೇಟಿ ಇದ್ವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಭೇಟಿ ಇದ್ವಿ, HK ಪಾಟೀಲ್ ಸಾಹೇಬರಿಗೂ ಭೇಟಿ ಇದ್ವಿ. ಹಾಗೆ ನಾನೇನು ಪ್ರೆಸ್ಟೀಜ್ ಮಾಡ್ಕೊಂಡೆ ಹೆಂಗಂದ್ರೆ ಏ ನನ್ನ ಸಂಬಂಧ ಇಲ್ಲ, ನನ್ನ ಕ್ಷೇತ್ರಕ್ಕೆ ಸಂಬಂಧ ಇಲ್ಲ ಅಂತ. ನೋಡಿ, ಕ್ಷೇತ್ರದ ಬೆಳವಣಿಗೆ ಬಂದಾಗ ನಾವು ಯಾವ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಸತ್ಯಕ್ಕೆ ಎಲ್ಲ ಮಂತ್ರಿಗಳನ್ನು ಹೋಗಿ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಮಾಡ್ಬೇಕಂತ ಹೇಳ್ತೇವೆ. ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರನೂ ಏನು ಬೇರೆ ಅಲ್ಲ, ಅದು ನಮ್ಮ ಸರ್ಕಾರನ ಐತಿ. ನೀವು ಬರ್ರಿ, ಕೇಂದ್ರದ ನಾಯಕತ್ವ ಎಲ್ಲರೂ ಕೂಡ ಒಪ್ಪುವಂತಾರ? ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿಲ್ವಾ? ಉಪಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿಲ್ವಾ? ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಟೈಮನ್ನು. ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತಿ ಆಗಬೇಕು. ಯಾವ್ಯಾವ ನಮ್ಮ ಸ್ಕೀಮ್ ಅದಾವೋ ಮಹದಾಯಿಯಿಂದ ಹಿಡ್ಕೊಂಡು ಉಳಿದ ಎಲ್ಲವನ್ನು ಕೂಡ ಯಾವ್ಯಾವ ಕೇಂದ್ರದಿಂದ ಬರಬೇಕು ಅದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ವಿನಿಮಯ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೊಗೊಂಡ್ರೆ ಒಂದು ಒಳ್ಳೆ ರೀತಿಯಾದಂಥ ನಿರ್ಣಯ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ನಮ್ಗೆ ಕೊಟ್ಟೆ ಕೊಡ್ತೈತೆ ಅನ್ನೋಂಥ ಭರವಸೆ ಇದೆ. ಮೂಡಾ ಹಗರಣ ಸಂಬಂಧಪಟ್ಟ